ಸಿದ್ದರಾಮಯ್ಯ ಬರಣದ ಸ್ಪರ್ಧೆ ಮಾಡಬೇಕು? ಪಾಪ ನನಗೂ ಸಿದ್ದರಾಮಯ್ಯನವ್ರ ಕಂಡ್ರೆ ಮರುಕ ಆಗ್ತಾ ಇದೆ. ಏನ್ ಕಳೆದ 6 ತಿಂಗಳಿಂದ ಓಡು ಮಗ ಓಡು ಮಗ ಓಡು ಮಗ ಓಡು ಮಗ ಅಂತ ಓಡ್ತಾನೆ ಇದ್ದಾರೆ. ಅದು ಎಲ್ಲಿಗೆ ಹೋಗ್ತಾರೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಎಲ್ಲೋದ್ರೂ ಸೋಲ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಇಡೀ ಕರ್ನಾಟಕದ 224 ಕ್ಷೇತ್ರಗಳು ಸೇಫ್ ಅಲ್ಲ ಅವ್ರಿಗೆ. ಯಾಕಂದ್ರೆ ಸೋಲ್ಸ್ಬಿಟ್ಟಿದ್ದಾರೆ, ಎಲ್ಲಾ ಕಡೆ ಸೋಲ್ಸಿದ್ದಾರೆ. ಬಾದಾಮಿಯಲ್ಲಿ ನಿಂತಿದ್ರೆ ಏನಾನ ಉಪಯೋಗ ಆತಾಯ್ತಾನೋ. ಬಾದಾಮಿನೂ ಬಿಟ್ಬಿಟ್ರು ಅವರು. ಕೋಲಾರಕ್ಕೆ ಬಂದರು, ಅಲ್ಲಿ ಇದೆಲ್ಲ ಉರಿಗೌಡ ನಂಜೇಗೌಡ ಇದೆಲ್ಲ ಶುರುವಾಗಿ ಅಲ್ಲೂ ಸಿದ್ದರಾಮಯ್ಯನವ್ರಿಗೆ ಉರಿ ಶುರುವಾಗಿದೆ ಈಗ. ಸೊ ಈಗ ವರುಣ ಅಂತ ಅವ್ರೆ, ನನಗನ್ಸುತ್ತೆ ವರುಣಾಗೂ ಹೋಗಲ್ಲ, ಇನ್ನೆಲ್ಲ ನಾವು ಹುಡುಕ್ತಾರ ಅವರು. ಯಾಕಂದ್ರೆ ವರುಣದಲ್ಲೂ ಕೂಡ ಕಷ್ಟ ಇದೆ, ವರುಣದಲ್ಲಿ ಗೆಲ್ಲಲ್ಲ. ಹಾಕಿ ಹಾಕ್ತೀರಿ ನೋಡಿ, ಅವ್ರ ಟಫ್ ಕ್ಯಾಂಡಿಡೇಟ್ ಹಾಕಿ ಹಾಕ್ತೀರಿ, ಅಲ್ಲೂ ಹೋಗಲ್ಲ. ಸಿದ್ದರಾಮಯ್ಯನವರು ಯಾವಾಗ ಟಿಪ್ಪು ಹಿಂದೆ ಬಿದ್ದರು, ಟಿಪ್ಪು ಹಿಂದೆ ಹೋದಂತ ಮಲ್ಯ ಖಡ್ಗ ತಂದ ಜೈಲ್ ಕೊಟ್ಟೋದ, ಟಿಪ್ಪು ಸಿನಿಮಾ ಮಾಡಕ್ ಹೋದ ಅವರ್ಯಾರು ಇವರು ಖಾನ್ ಸಂಜಯ್ ಖಾನ್ ಅವರು ಬೆಂಕಿ ಇಟ್ಟು ಸುಟ್ಟೋದ್ರು. ಪಾಪ ಯಾರ್ಯಾರು ಹೋಗಿದಾರೋ ಅವರೆಲ್ಲ ಈ ತರ ಹೀನಾಯ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇವರು ಕೂಡ ಟಿಪ್ಪು ಹಿಂದೆ ಹೋಗಿ ಇವರು ಕೂಡ ಹಳ್ಳಕ್ಕೆ ಬಿದ್ದಿದ್ದಾರೆ. ಎಲ್ಲಿವರೆಗೂ ಅವರು ಟಿಪ್ಪು ಖಡ್ಗನ ಕೈಯಲ್ಲಿ ಇಟ್ಕೊಂತಾರೋ ಅಲ್ಲಿವರೆಗೂ 224 ಕ್ಷೇತ್ರದಲ್ಲಿ ಅವರಿಗೆ ಸ್ಥಳ ಇಲ್ಲ.